ಜಿ ಎಂ ಸಿದ್ದೇಶಿಗೆ ಬಿಜೆಪಿಯಿಂದ ವೋಟ್ ಮಾಡ್ಕೊಂತ ಬರ್ತಿದ್ದೀವಿ, ಆದ್ರೆ ಅವರಂತ್ರ ಏನು ಕೆಲಸ ಮಾಡಿಸಿಲ್ಲ, ಅವರಿಂದ ಏನೇನು ಆಗಿಲ್ಲ. ರೈತಾಪಿ ಜನಗಳಿಗೆ ದೇವಸ್ಥಾನ ಇನ್ನೊಂದು ಮತ್ತೊಂದು ಅಂತ ಇಂಪ್ರೂವ್ ಮಾಡಿಲ್ಲ. ದೇವಸ್ಥಾನ ಅಂದ್ರೆ ನಮ್ದು ಇದು ರಾಶಿಗೆ ಬರಬೇಡ್ರಿ ಅಂತಾರ. ಬಿಜೆಪಿ ಒಳ್ಳೆ ನನಗೆ ಇಷ್ಟಪಡ ಮೋದಿ ಒಬ್ರೆ, ಸಿದ್ದೇಶ್ ಅವರು ಅಲ್ಲಿ ಯಾರಲ್ಲಿಲ್ಲ. ಬೆಂಗಳೂರಿನಲ್ಲಿ ಒಂದು ಶಿವನ ದೇವಸ್ಥಾನ ಮಾಡಿ ಅದನ್ನು ಬಂದು ಕಡ್ದಿದ್ರು ಬಿಜೆಪಿ ಅವರು. ಯಾವ ಕಾರಣ ಬಿಜೆಪಿ ಹಾಕ್ಬಾರ್ದು? ಆದ್ರೆ ಈಗ ಬರೋದು ಮತ್ತೆ ಕಾಂಗ್ರೆಸ್ ಯಾರಿಗಾದ್ರೂ ನಮ್ಮ ಹಳ್ಳಿಗಳಿಗೆ ಈಗ ಕಾಂಗ್ರೆಸ್ ಪಾರ್ಟಿನೇ ಬಹಳ ಜನ ಹೇಳ್ತಾರೆ. ದಾವಣಗೆರೆ ಜನ ಏನಂತಾರೆ, ದಾವಣಗೆರೆಯಲ್ಲಿ ಯಾವ ರೀತಿ ಇದೆ ಅಲ್ಲೇ ಇರ್ತೀರಿ ಸರ್? ಈ ಟೈಮು ದಾವಣಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ ಸರ್ ಇರೋದು, ಹೊರದು ಕಾಂಗ್ರೆಸ್. ಯಾಕಂದರೆ ಲಾಸ್ಟ್ ಟೈಮಿಂದ ನಾವು ಜಿ ಎಮ್ ಸಿದ್ದೇಶಿಗೆ ಬಿಜೆಪಿಯಿಂದ ವೋಟ್ ಮಾಡ್ಕೊಂಡು ಬರ್ತಿದ್ದೀವಿ, ಆದರೆ ಅವರಂತ ಏನು ಕೆಲಸ ಮಾಡಿಸಿಲ್ಲ, ಅವರಿಂದ ಏನೇನು ಆಗಿಲ್ಲ. ಈ ಟೈಮ್ ಏನಾಗಿದ್ದಾರೆ, ಜನಗಳೆಲ್ಲ ಬದಲಾವಣೆ ಆಗಿದ್ದಾರೆ. ಈ ಟೈಮ್ ತರೋದೇ ಕಾಂಗ್ರೆಸ್. ಈಗ ಸ್ಟೇಟಿಂದ ಎಲೆಕ್ಷನ್ ಏನಾತಲ್ಲ, ಅದೇ ಟೈಮ್ ಈ ಥರನೂ ನ್ಯಾಷನಲ್ ಎಲೆಕ್ಷನ್ ಆಗಿ ಕೇಂದ್ರ ಸರ್ಕಾರ ಅದೇ ಆಗೋದು, ಅದೇ ಬರೋದು. ಕಾಂಗ್ರೆಸ್ ಮಾತ್ರ ಇದೆ ಅಲ್ಲಿ ದಾವಣಗೆರೆಯಲ್ಲಿ. ಆ್ಯಕ್ಚುಲಿ ಈಗ 90% ನಡೀತಿರೋದೇ ಕಾಂಗ್ರೆಸ್. ಕಾಂಗ್ರೆಸ್ ಬರ್ಬೋದು ಸರ್ ಈ ಟೈಮಲ್ಲಿ. ಗ್ಯಾರಂಟಿ ಯೋಜನೆಗಳು ಅಂತ? ಹಾಂ ಸರ್, ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ ಸರ್, ಅದರಿಂದ ಜನಗಳಿಗೆ ಮಾತ್ರ ಭಾಳ ಇದಾಗಿದೆ ಸರ್. ಇಷ್ಟು ವರ್ಷ ಬರೀ ಅಧಿಕಾರಿಗಳು ಅವರೇ ತಿಂತಾರೆ ಸರ್ ದುಡ್ಡು ಮಾತ್ರ, ಜನ ಸಾಮಾನ್ಯ ಯಾರಿಗೆ ಸಿಗ್ತಿರಲಿಲ್ಲ. ಅದೇನು ಕಾಂಗ್ರೆಸ್ ಬಂದು ಏನು ಗ್ಯಾರಂಟಿ ಯೋಜನೆ ಜಾರಿ ಮಾಡ್ತಲ್ಲ, ಬಡವರಿಗೆ ಸಹಿತ ಸಿಗ್ತದೆ ಸರ್. 2,000 ರೂಪಾಯಿ ದುಡ್ಡು ಬರ್ತಿದೆ, ಕರೆಂಟ್ ಬಿಲ್ ಫ್ರೀ ಆಗಿದೆ, ಆಮೇಲೆ ಅಕ್ಕಿ ಭಾಗ್ಯನ ಸಿಗ್ತಿದೆ, ಬಸ್ ಫ್ರೀ ಇದೆ, ಎಲ್ಲ ಇದೆ ಸರ್. ಎಲ್ಲ ಕಾಂಗ್ರೆಸ್ನವರು ಎಷ್ಟೆಲ್ಲ ಯೋಜನೆ ಮಾಡಿದ್ದಾರೆ, ಈಸಲ ಹೋಗಿ ಎಲ್ಲ ಚೆನ್ನಾಗಿದೆ. ಈ ಟೈಮ್ ಏನಿದೆ, ಎಲ್ಲ ಕಾಂಗ್ರೆಸ್ ಬರುತ್ತೆ ಸರ್. ನಮಗೆ ವೋಟ್ ಹಾಕೋದೆ ಕಾಂಗ್ರೆಸ್ ಸರ್, ವೋಟ್ ಹಾಕೋದು. ರಾಮ ಮಂದಿರ ವಿಚಾರ ಅವೆಲ್ಲವೂ ಕೂಡ ಪ್ಲಸ್ ಆಗುತ್ತೆ ಬಿಜೆಪಿಗೆ? ಹಾಂ ಸರ್, ಅದು ಮಾತ್ರ ಪ್ಲಸ್ ಆಗುತ್ತೆ. ಆದರೆ ಅದು ಏನಾಗುತ್ತೆ, ನಾರ್ತಿ ಹೋಗುತ್ತೆ ಸರ್. ಸೌತಲ್ಲಿ ಅಷ್ಟೇನು ಇರೋದಿಲ್ಲ. ಅದು ಏನಂದರೆ ಇಷ್ಟು ವರ್ಷ ನೀವು ಗೊತ್ತಿದ್ದ ಪ್ರಕಾರ ಬಿಜೆಪಿಯವರು ಬರೀ ಅವರು ದೇಶಕ್ಕೋಸ್ಕರ ಅದು ಏನು ಮಾಡ್ಯಾರ, ರಾಮ ಮಂದಿರ ಅಂತ ಅವು ಅಂತ ಇವಂತ ಹಿಂದೂ ಮುಸ್ಲಿಮ್ಸ್ ಅಂತ ಇದು ಮಾಡ್ಕೊಂಬಂದರು. ಈಗ ನಾವು ಅದು, ನಾನು ಮುಸ್ಲಿಮ್ಸ್, ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ, ಎಸ್ ಎಸ್ ಮಲ್ಲಿಕಾರ್ಜುನ ಒಬ್ಬ ಹಿಂದೂ, ಅವ್ರ ಹಿಂದೂಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ಸರ್ ನಾವು ಹೆಂಗೆ ಹಿಂದೂ ವಿರೋಧಿಗಳಾಗ್ತೀವಿ ಸರ್ ನಾವು? ಹೌದಲ್ಲ, ಅವ್ರ ಲಿಂಗ ಆಯ್ತು ಅದ್ರ ಬೇರೆ. ಈಗ ನಾನು ಒಬ್ಬ ಮುಸ್ಲಿಮು, ಎಸ್ ಎಸ್ ಮಲ್ಲಿಕಾರ್ಜುನ ಹಿಂದೂ, ನಾನು ಸಪೋರ್ಟ್ ಮಾಡ್ತೀನಿ, ಸೊ ನಾನು ಹೆಂಗೆ ಹಿಂದೂ ವಿರೋಧ ಆಗ್ತೀನಿ? ನಾವೆಲ್ಲ ಮುಸ್ಲಿಮ್ಸೇ, ನಾವೆಲ್ಲ ಹೇಗಿದ್ವಿ. ಈ ಬಿ ಜೆ ಪಿ ಸರ್ಕಾರನೇ ಬಂದೇ ಹಿಂದೂ ಮುಸ್ಲಿಮ್ಸ್ ತಂದಿರೋದು ಹೊರ್ತು ನಾವಂತ್ರ ಇಲ್ಲ. ಇದು ಮೇನ್ ಇರೋದು ಇದೇ ಅಜೆಂಡಾ. ಏನು ವೋಟಿಂಗ್ ಸಲುವಾಗಿಲ್ಲ ಗೊತ್ತಿದೆ, ಹಿಂದೂ ಮುಸ್ಲಿಮ್ಸ್ ಅಂತ ಬೇರೆ ಬೇರೆ ಮಾಡಿದ ವೋಟನ್ನು ಡಿವೈಡ್ ಮಾಡ್ತಾರೆ. ಆದರೆ ನಾವಂತ್ರ ಎಲ್ಲ ಇದೀವಿ, ನಾವು ನೋಡ್ರಿ, ನಾವು ಮುಸ್ಲಿಮ್ಸ್ ಇವರೆಲ್ಲ ಹಿಂದೂಗಳೆಲ್ಲ ಜೊತೆಗೆ ಅದೀವಿ ನಾವು. ಮತ್ತು ನಾವಿಲ್ಲಿ ಸರಿ ಇದಾಗ್ತೀವಿ, ಎಲ್ಲ ಚೆನ್ನಾಗಿದೆ. ಆದರೆ ಈ ಟೈಮ್ ಬರೋದು ಮತ್ತೆ ಕಾಂಗ್ರೆಸ್. ಎಲ್ಲಿನವರು ದಾವಣಗೆರೆ ಅಂದ್ರೆ ಇಲ್ಲಿ ಸಿಟಿನೇನಾ? ಅಲ್ಲ, ನರಗನಹಳ್ಳಿ. ನರಗನಹಳ್ಳಿ, ಏನು ಕೆಲಸದ ಮೇಲೆ ಬಂದಿದ್ರಾ? ನಮ್ದು ರೈತಾಪಿ ಜನ ಆಫೀಸ್ ನಮ್ಗೆ ಸ್ವಲ್ಪ ಕೆಲಸ ಇತ್ತು. ಇನ್ನು ಕೂಡ ರೈತರ ಆಫೀಸ್ ತಿರುಗಾಡೋದು ಅಲಿಯೋದು ಇಲ್ರಿ, ನೀನು ಪರದಾಡ್ಲೇಬೇಕಲ್ಲ. ಪರದಾಡ್ಲೇಬೇಕು, ಯಾವ ಸರ್ಕಾರ ಬಂದು ಪರದಾಡ್ಲೇಬೇಕು. ಏನಂತೀರಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬರ್ಬೋದು ಅಂತ 3/4% ಐತ್ರಿ ನೀನು? ಯಾರಿಗಾದ್ರೂ ನಮ್ಮ ಹಳ್ಳಿಗಳಿಗೆ ಈಗ ಕಾಂಗ್ರೆಸ್ ಪಾರ್ಟಿನೇ ಬಹಳ ಜನ ಹೇಳ್ತಾರೆ. ಯಾಕೆಲ್ಲ ಗ್ಯಾರಂಟಿ ಉಚಿತವಾಗೆಲ್ಲ ಕೊಟ್ರಲ್ಲ, ಅದು ಅದರಿಂದ ಅದರಿಂದ ರೈತರಿಗೆಲ್ಲ ಹೋಲಿ ಅನುಕೂಲ ಆಗಿದ್ಯಾ? ಹೌದು, ಮತ್ತೆ ಈ ಗ್ಯಾರಂಟಿ ಕೊಡೋದಾರಲ್ರಿ, ಇವ್ರೇನು ವರ್ಷಕ್ಕೆ 4 ಸರಿ ಹಾಕ್ತಾರೆ 8,000, ಅವರು ಪ್ರತಿ ತಿಂಗಳು 2,000 ಹಾಕ್ತಾರೆ ಹೆಣ್ಣು ಮಕ್ಕಳಿಗೆ ಅಕ್ಕಿದು ಅವರು ದುಡ್ಡು ಹಾಕ್ತಾರೆ. ಮತ್ತೆ ಇದಕ್ಕಿಂತ ಜಾಸ್ತಿ ಲಾಭ ಅದ ಐತಲ್ಲ, ಲಾಭ ಯಾವ ಕಡೆ ಇದೆಯೋ ಆ ಕಡೆ ಆ ಕಡೆ ಹೋಗ್ತಾರೆ ಜನ. ರಾಜಕೀಯದವ್ರಿಗಿದ್ದಾರೆ, ಅವರು ಲಾಭಕ್ಕೋಸ್ಕರ, ನಮಗೂ ಒಂದು ಸ್ವಲ್ಪ ಲಾಭ ಬೇಕಿಲ್ಲ. ಅಲ್ಲ, ನಾವು ಕೊಟ್ಟಿದ್ದಲ್ರಿ ಅವ್ರು ಕೊಡೋದು, ಈಗ ನಮ್ಮ ಗಂಟು ತಗೊಂಡೇ ಅವ್ರು ನಮಗೆ ಉಪಯೋಗ ಮಾಡೋದು. ಎಂ ಸಿದ್ದೇಶ್ವರ ಏನು ಕೆಲಸಗಳೇನು ಮಾಡಿದ್ದಾರೆ? ಮಾಡಿಲ್ಲ ಅಂತಂದು ಹೇಳಲ್ಲ, ಒಟ್ಟು ರೈತಾಪಿ ಜನಗಳಿಗೇನೂ ಇಲ್ಲಿ ತಾರ್ ಸಿಟಿಗೆ ಹೆಚ್ಚಿಗೆ ಮಾಡಿರ್ಬೋದು, ರೈತಾಪಿ ಜನಗಳಿಗೆ ದೇವಸ್ಥಾನ ಇನ್ನೊಂದು ಮತ್ತೊಂದು ಅಂತ ಇಂಪ್ರೂವ್ ಮಾಡಿಲ್ಲ. ಹಳ್ಳಿ ಕಡೆಕ್ಕೆಲ್ಲ ಸುಮಾರು ಹಳ್ಳಿ ಕಡೆಕ್ಕೆಲ್ಲ ಓಡಾಡೋರು ಅಂತಾರೆ. ಓಡಾಡ್ಬೋದು ರೀ, ಈಗೇನು ಅವ್ರು ಬಸ್ ಸ್ಟ್ಯಾಂಡ್ ಅಂತೆ ಅವಂತಿ ಇವಂತಂತ ಇವ್ನು ಮಾಡಿದ್ರೆ ಬರ್ತಾಯಿ. ಈಗ ದೇವಸ್ಥಾನಗಳಾಗಲಿ ಒಂದು ಇನ್ನೊಂದು ಆಗಲಿ, ಐದು ದೇವಸ್ಥಾನ ಅಂದ್ರೆ ನಮ್ದು ಈ ರಾಶಿಗೆ ಬರಬೇಡ್ರಿ ಅಂತಾರೆ. ಈ ಸರಿ ಹಂಗಾರೆ ಎಂ ಪಿ ಚೇಂಜ್ ಆಗುತ್ತೆ ಅಂತ ಸರ್? ನಾನು ಹೇಳೋದು ಒಂದೇ ಉದಾಹರಣೆ, ಯಾವುದೇ ಸರ್ಕಾರ ಬಂದರು ಬಿಜೆಪಿ ಒಳ ನನಗೆ ಇಷ್ಟಪಡ ಮೋದಿ ಒಬ್ಬರೆ, ಸಿದ್ದೇಶ್ ಅವರು ಅಲ್ಲಿ ಯಾರಲ್ಲಿಲ್ಲ, ಬಿಜೆಪಿ ಒಳಗೆ ಎಲ್ಲ ಕಳ್ರೆ ಅವ್ರು ಬೇಕಾದ್ರೆ ನೋಡಿ ಡಿ ಎಂ ಸಿದ್ದೇಶ್ ಅಂತ ಹೇಳ್ತಾರೆ, ಯಾರು ಮಗನ ಮದುವೆ ಅಂತವ್ರು ಕೊಡಲ್ಲ, ಅದು ಸ್ಮಾರ್ಟ್ ಆಗಿರೋರು ಕೊಡ್ತಾರೆ ಹೆಣ್ಮಕ್ಳು ಇರ್ಬೋದು. ಅದೇ ಸರ್ ನಾನು ಜನಗಳಿಗೆ ಏನು ಹೇಳ್ತೀನಿ ಗೊತ್ತಿ, ಯುವಕರಿಗೆ ಮೂಡ್ ಓಟ್ ಹಾಕ್ರಿ, ದುಡ್ಡಿಗೆ ಹಾಕ್ಬೇಡ್ರಿ. ನಾವು ಅವ್ರ ನಮ್ಗೆ ಕೊಡೋದು 1,000 ರೂಪಾಯಿ ಒಂದು ಓಟು, ಒಂದು ದಿನಕ್ಕೆ 20 ಪೈಸೆಗೆ ಓಟ್ ಮಾಡ್ಕೊಂಡಂಗೆ. ಇದರ ಎಣ್ಣೆಯಲ್ಲಿ ಗಿಡ ಹಾಕಿ ನಮ್ಮ ಮಗಳಿತ್ರಿಗೆ 130 ಗಿಡ ಹಾಕಿ, ನಾನೇ ಚಮ್ಮನ್ ಅಂತೇಳಿ ಬೆಂಗಳೂರಿನಲ್ಲಿ ಒಂದು ಶಿವನ ದೇವಸ್ಥಾನ ಮಾಡಿ ಅದನ್ನು ಬಂದು ಕೊಡ್ತಿದ್ರು ಬಿಜೆಪಿ ಅವರು. ಯಾಕೆ ಮುಂಚೆ ಬಿಟ್ಟು ಲಾಭ ಇರಲ್ಲ, ಅದು ಇಡೋದೇ ಬಂದು ನಿಮ್ಮ ಟಿಬೆಲ್ಲೇ ಬಂದಿದೆ, ಪೇಪರಿಗೆ ಬಂದಿದೆ, ಎಲ್ಲ ಕಡೆ ಬಂದರೆ ಬಿಜೆಪಿ ಏನು ಬದಲಾವಣೆ ಆಗಬೇಕು ಅಂತ ಅಂತೀರಾ? ಕಾಂಗ್ರೆಸ್ ಯಾವ ಕಾರಣಕ್ಕೆ ಬಿಜೆಪಿ ಹಾಕ್ಬಾರ್ದು ಸರ್? ಯಾರಿಗೆ ಕೊಟ್ಟರು ಜಾತಿ ರಾಜಕಾರಣ ಮಾಡಿದ್ರೆ ಓಟ್ ಹಾಕ್ಬಾರ್ದು. ನಾನು ಹೇಳೋದು ಎಲ್ಲರೂ ನಮ್ಮವ್ರು ಅನ್ಬೇಕು, ಮೋದಿ ಥರ ಇದ್ರಲ್ಲ ಅವ್ರಿಗೆ ಬೇಕಾರೆ ಗ್ರೇಡ್ ಹೇಳ್ತೇನೆ, ಬಿಜೆಪಿ ಒಳಗಡೆ ಎಲ್ಲ ಕಳ್ರೆ.
ಮೋದಿ ಇಷ್ಟ ಅಂತೀರಾ ಇಲ್ಲಿ ನೋಡ್ರೆ ಕಾಂಗ್ರೆಸ್ ಗೆಲ್ಬೇಕು ಅಂತೀರಲ್ಲ. ಅದಕ್ಕೆ ಸರ್ ನಾನು ಚೇಂಜ್ ಮಾಡ್ಬೇಕು ಸರ್. ಯಾಕೆ ಹೇಳ್ರಿ, ಒನ್ ಟೈಮ್ ಚೇಂಜ್ ಮಾಡಿದ್ರೆ ಮೋದಿ ಎಲ್ಲರೂ ತಿಂತಾರೆ. ಅವಾಗ ತಿದ್ದು ಎಲ್ಲರೂ ದರೆ ಬಡಿತಾರೆ. ಯಾಕೆ ಹೇಳ್ರಿ, ಅಲ್ಲಿವರೆಗೆ ತಿದ್ದಲ್ಲ ಮೋದಿಯವರವ್ರಿಗೆ ಉರಿತಾರೆ. ಇವರು ಬರೀ ಜಾತಿ ರಾಜಕಾರಣಿ, ಇವರು ಜಾತಿ ಬಿಟ್ಟರೆ ಬೇರೆ ಮಾಡಲ್ಲ. ಇವರು ಸರ್ ಶಿವಲಿಂಗ ಇಡೋದು ಎಡಗೈ ಬಲಗೈ ಆಗಲ್ಲ, ಶಿವಧಾರ ಶಿವಲಿಂಗ ಹೋಗುತ್ತೆ ಹೋದ್ರೆ ಅದರಲ್ಲಿ ಹೋಗಲ್ಲ. ನೋಡ್ರಿ ಹೆಬ್ಬಟ್ ಇದು ಸೂಜಿ ಸೂಜಿನ ಹೆಬ್ಬಟ್ ಹೆಬ್ಬಟ್ ಬೇಕೇ ಬೇಕು ಎತ್ಕೊಳಕ್ಕೆ. ಎರಡು ಬೆಳೆಗೆ ಎತ್ತಕ್ಕಾಗಲ್ಲ. ಆಗತ್ತರ ಬೇಕಾದ್ರೆ ಒಂದು ದಾರ ಎತ್ತಿನ ಎರಡು ಬೆಟ್ಟಿಗೆ ಯಾರ ಕೈಲಿ ಆಗತ್ತೀಗ ಇದು ಎತ್ತ ನೋಡೋಣ. ನೋಡಿ ಎತ್ತ ಕೇಳಿ ಯಾರ ಕೈಲಿ ಆಗತ್ತಾಗಲ್ಲ ನೋಡ್ರಿ. ಇದೆಲ್ಲ ಹಂಗೆ ಮೋದಿ ಸಪೋರ್ಟ್ ಇವ್ರಿಗೆ ಬೇಕಾಗಿರೋದು, ಜನಗಳು ಬೇಕಾಗಿಲ್ಲ ಮೋದಿ ಸಪೋರ್ಟ್. ಇವ್ರು ಯಾರು ಹೇಳಿದ್ರು ಈಗ ಆಟೋದ್ರೆ ನಮ್ಗೆ ತೊಂದರೆ ಆಗಿದೆ ಫ್ರೀ ಅಂತೇಳಿ ಫ್ರೀ ಮನೆ ಹತ್ರ ಬಸ್ಬಿಟ್ಟಿಲ್ಲಲ್ಲ ಅವರು, ಫ್ರೀ ಮನೆ ಹತ್ರ ಬಸ್ಬಿಟ್ಟಾರ. ಜನ ಬಂದಷ್ಟು ನಮಗೆ ಲಾಭ. ನಾನು ಡ್ರೈವರ್ ಸರ್, ಸರ್ಕಾರ ಕೆಲಸ ಮಾಡೋದು ಮೇನೆಲ್ಲ ಬಂದಿಸ್ಬೇಕು ಮನೆಗಳಿಗೆ ಬಂದು. ಯಾರಿಗೆ ಮನೆ ಇಲ್ಲ, ಯಾರಿಗೆ ಕಾರ್ಡ್ ಇಲ್ಲ ಸರ್. ಇವ್ರು ಹಳ್ಳರ್ ಹೇಳಿದ್ರಲ್ಲ, ಈಗ ಹಳ್ಳರ್ ಹೇಳಿಲ್ಲ ದೇವಸ್ಥಾನಕ್ಕೆ ಬರಬೇಡ್ರಿ ನಮ್ಮ ಹತ್ರ ರಾಜಕೀಯ ತರಬೇಡ್ರಿ ಅಂತೇಳಿ. ಮನೆಗಳದ್ದು ಬಂದಿಸ್ಬೇಕು ಬಂದು. ಯಾರಿಗೆ ಮನೆ ಇಲ್ಲ, ಎಜುಕೇಷನ್ ಮಕ್ಳಿಗೆ ಯಾರಿಗಿಲ್ಲ ಅಂತ ಬಡವ್ರಿಗೆ ಎಜುಕೇಷನ್ ಕೊಡ್ಲಿ ಬೇಡನಲ್ಲ. ಅದೇ ಮಲೆನಾಡ್ರು ಅವ್ರಿ ಎಜುಕೇಷನ್ ಇಲ್ಲ ಅಂದ್ರೆ ಕೊಡ್ತಾರೆ, ಆಲ್ ಟಪ್ಪಿಸನ್ ಕೊಡ್ತಾರೆ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಮನೆ ಹತ್ರ ಬರ್ತಾರೆ ಮದುವೆ ಕೊಡ್ತಾರೆ. ಇವ್ರು ಯಾರು ಮದುವೆ ಕೊಟ್ಟಾರ, ಯಾರು ಆಲ್ ಟಪ್ಪಿಸನ್ ಮಾಡ್ಸಾರೆ, ಯಾರು ಮನೆ ಹತ್ರ ಬಂದು ಬಂದು ಸರ್ ಕೇಳ್ರಿ. ಇವ್ರು ದುಡ್ಡು ಅದಕ್ಕೆ ನಮ್ಮ ಜೊತೆ ದುಡ್ಡು ಸಹ ಓಟ್ ಹಾಕ್ಬೇಡ್ರಿ ಅದು ಹೇಳಿದ್ನಲ್ಲ ಸರ್. ಎರಡು ಬೆಳೆ ಸೂಜಿ ಎತ್ತಕ್ಕಾಗಲ್ಲ ಅಂತ ಹೇಳಿಲ್ಲ. ಹೆಬ್ಬಟ್ಟು ಬೇಕಾ ಸಪೋರ್ಟ್ ಹೋಗ್ತದ, ಹೆಬ್ಬಟ್ಟಿದ್ದು ಎತ್ತಿವಿ. ಹೆಬ್ಬಟ್ಟು ಯಾವತ್ತು ಹಿಂದಿರ್ದು ನೋಡಿ ನಾಲ್ಕು ಬಳಿ ಕೇಳ್ತಂತೆ ನಾನು ಜೊತೆ ಬರ್ತೇನೆ ಅಂತ ಹೆಬ್ಬಟ್ಟು ಬರಬಾಡಪ್ಪ ನಂತಿದ್ದೆ. ಯಾಕೆ ಇದು ಮೋಸ ಮಾಡಲ್ಲ, ಇದು ಮಾಡ್ತದೆ ನೋಡಿ. ಇದು ಬೇಕೇ ಬೇಕಿದ್ದಕ್ಕೆ ಈ ಹೆಬ್ಬಟ್ಟು ಇದೆಯಲ್ಲ ಸರ್, ಎರಡು ಕಲ್ಲಿ ಎತ್ತಿ ಬೇಕೇ ಸಪೋರ್ಟ್. ಹೆಬ್ಬಟ್ಟು ತೆಗೆದ್ರೆ ಬರಲ್ಲ. ಹಂಗೆ ನಮ್ಮ ಜನಗಳು ಏನು ಮಾಡ್ತಾರೆ ಹೇಳ್ರಿ, ಹೆಬ್ಬಟ್ಟು ಮುಂದೆ ಎರಡು ಬಳಿ ಹಿಂದಿಟ್ಕೊಂತಾರೆ. ಅದಕ್ಕೆ ಬೇಡ ರಾಜಕೀಯ. ಯಾರಿಗೆ ಓಟ್ ಹಾಕಲಿ, ಒಳ್ಳೆಯವನಿಗೆ ಹಾಕ್ರಿ.